ಹಲೋ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮತ್ತೆ ಅದರಲ್ಲಿರುವಂತಹ ವಾಟ್ ಡಿಫ್ರೆಂಟ್ ವೆರೈಟೀಸ್ ಯಾವ್ದು ಅಂತ ನೋಡಿದ್ವಿ ಬ್ರೇಕ್ ಮತ್ತೆ ಗಂಟೆ ಮತ್ತೆ ಇನ್ನೊಂದು ಗೋ ಟು ಅಂತ ಸೊ ಬ್ರೇಕ್ ಕಂಟಿನ್ಯೂ ಮತ್ತು ಗೋಟು ದೀಸ್ ಆರ್ ವಾಟ್ ದಿ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಸೊ ಇವಾಗ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಒಂದು ಎಕ್ಸಾಂಪಲ್ ಕೊಟ್ಟು ಡಿಸ್ಕಸ್ ಮಾಡಿದ್ವಿ ಏನಪ್ಪಾ ಅಂತ ಅಂದರೆ ನಾವು ಊಟ ಮಾಡ್ತಾ ಇರೋದು ಅಥವಾ ಜಾಮೂನ್ ತಿಂತಾ ಇರೋದು ಬೌಲಲ್ಲಿ ಇರೋದು ದಟ್ ಈಸ್ ವಾಟ್ ಲೂಪಿಂಗ್ ಅಂದರೆ ಜಾಮೂನ್ ಕೈ ಹಾಕ್ಬಿಟ್ಟು ಬಾಯ್ಲೊಳಗೆ ಹಾಕ್ತಾ ಇದ್ದೀವಲ್ಲ ಅದು ಆ್ಯಕ್ಷನ್ ರಿಪೀಟ್ ಆಗ್ತಾ ಇರುತ್ತೆ ಸೊ ಬ್ರೇಕ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ ಜಾಮೂನ್ ತಿನ್ನಬೇಕಾದ್ರೆ ಇಫ್ ಇ ಫೌಂಡ್ ವಿತ್ ಎ ಕಾಕ್ರೋಚ್ ಓಕೆ ಸೊ ಅಲ್ಲಿಗೆ ಏನಾಗುತ್ತೆ ನಾವು ಆ ವಾಟ್ ತಿನ್ನೋ ಪ್ರೋಸೆಸ್ ನ ಸ್ಟಾಪ್ ಮಾಡಿ ಲೂಪಿಂದ ಹೊರಗಡೆ ಬರ್ತೀವಿ ಬ್ರೇಕ್ ಮಾಡ್ತೀವಿ ತಿನ್ನೋದನ್ನ ಅಂತ ಹೇಳಿದ್ವಿ ದಟ್ ಈಸ್ ವಾಟ್ ಬ್ರೇಕ್ ಸ್ಟೇಟ್ಮೆಂಟ್ ಸೊ ಇಲ್ಲೂ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಏನಕ್ಕೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೂಪಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ಸ್ವಿಚ್ ಕೇಸಲ್ಲೂ ಯೂಸ್ ಮಾಡ್ತೀವಿ ಸ್ವಿಚ್ ಕೇಸಲ್ಲೂ ನಾವು ಯೂಸ್ ಮಾಡಿದ್ವಿ ಬ್ರೇಕ್ ಸ್ಟೇಟ್ಮೆಂಟ್ನ ಏನಕ್ಕೆ ಇದು ಅಪ್ಪ ಅಂತಂದ್ರೆ ಲೂಪಿಂದ ಒಂದು ನಿರ್ದಿಷ್ಟವಾಗಿರೋ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಯಿತು ಅಥವಾ ಅಕ್ಕರ ಆಯಿತು ಅಂತ ಅಂದಾಗ ನಾವೇನು ಮಾಡ್ತೀವಿ ಲೂಪಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ ದಟ್ ಈಸ್ ವಾಟ್ ದಿ ಯೂಸೇಜ್ ಆಫ್ ಬ್ರೇಕ್ ಸ್ಟೇಟ್ಮೆಂಟ್ ಇದನ್ನ ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ತಾ ಹೋಗೋಣ ಬೆಟರ್ ಬನ್ನಿ ಇಲ್ಲಿ ನಾನು ಈ ಪ್ರೋಗ್ರಾಮ್ನ ಕಾಪಿ ಮಾಡ್ತೀನಿ ಸೊ ಪ್ರೋಗ್ರಾಮ್ನ ಕಾಪಿ ಮಾಡಿಬಿಟ್ಟು ಪುಟೀನ್ ಅವರ್ ವಾಟ್ ಐ ಡಿ ಕೋಡ್ ಬ್ಲಾಕ್ಸ್ ಕೋಡ್ ಬ್ಲಾಕ್ಸ್ ಒಳಗಡೆ ಹಾಕಿದ್ದೀನಿ ನಾನಿಲ್ಲಿ ಸಿ ನೋಡ್ತಾ ಬನ್ನಿ ಕ್ಲಿಯರ್ ಸ್ಕ್ರೀನ್ ಬೇಕಾಗಿಲ್ಲ ನಮಗೆ ಇಲ್ಲಿ ಬ್ರೇಕ್ ಡೆಮೋ ಅಂತ ಇದೆ ಲೇಬಲ್ ಇರಲಿ ನೋ ಪ್ರಾಬ್ಲಮ್ ಇಲ್ಲಿ ವೈ ಲೂಪ್ ಹಾಕ್ಕೊಂಡಿದ್ದೀನಿ ಏನ ಒನ್ನಿಗೆ ಇನ್ಸ್ಟಲೈಸ್ ಮಾಡಿದ್ದೀನಿ ಈ ಲೂಪ್ ಎಲ್ಲಿ ತನಕ ರನ್ ಆಗುತ್ತಪ್ಪ ಅಂತಂದರೆ ಟೆನ್ ಟೈಮ್ಸ್ ರನ್ ಆಗುತ್ತೆ ಸೊ ಇದಾದ ಮೇಲೆ ಇಲ್ಲಿ ಬ್ರೇಕ್ ಹಾಕಿದ್ದೀನಿ ನೋಡ್ತಾ ಬನ್ನಿ ಎ ಯಾವಾಗ ಫೈವ್ ಆಗುತ್ತೆ ಆವಾಗ ಹೊರಗಡೆ ಬಂದುಬಿಡುತ್ತೆ ಸೊ ಇವಾಗ ಫಸ್ಟ್ ನಾವು ಇದನ್ನ ತಿಳ್ಕೊಬೇಕಪ್ಪ ಬ್ರೇಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು ಅಂದ್ರೆ ಇದನ್ನ ನಾನು ಕಮೆಂಟ್ ಮಾಡಿರ್ತೀನಿ ಆಮೇಲೆ ನಾವೇನು ಮಾಡೋಣ ಒಟ್ಟ ನೋಡ್ತಾ ಹೋಗೋಣ ಕಮೆಂಟ್ ಮಾಡಿ ರನ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವಾಗ ಓಕೆನಾ ಸೊ ಇವಾಗ ನಾನು ರನ್ ಮಾಡ್ತೀನಿ ಸಿ ನೋಡ್ತಾ ಬನ್ನಿ ಬ್ರೇಕ್ ಡೆಮೊ ಸ್ಟೇಟ್ಮೆಂಟ್ ಒನ್ ಟೂ ತ್ರೀ ಅಂತ ಏನಾಗಿದೆ ಟೆನ್ ಟೈಮ್ಸು ಈ ಲೂಪ್ ಒಳಗಡೆ ಇರೋ ಕಂಟೆಂಟ್ ಏನಾಗಿದೆ ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಬ್ರೇಕ್ ಇಲ್ಲ ಏನೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಏನಾಗಿದೆ ಲೂಪ್ ರಿಪೀಟ್ ಆಗಿದೆ ಆಮೇಲೆ ಕಂಡೀಷನ್ ಫಾಲ್ಸ್ ಆದ್ಮೇಲೆ ಹೊರಗಡೆ ಬಂದಿದೆ ಓಕೆನಾ ನಾವು ಎಸ್ ಈಕ್ವಲ್ ಟು ಫೈವ್ ಆದಾಗಲೇ ಬ್ರೇಕ್ ಮಾಡಬೇಕು ಏನನ್ನ ಈ ಲೂಪಲ್ಲಿ ಎಕ್ಸಿಕ್ಯೂಟ್ ಆಗೋದನ್ನ ಇವನ್ ಎ ಇಸ್ ಈಕ್ವಲ್ ಟು ಫೈವ್ ಅವಾಗಲೇ ಬ್ರೇಕ್ ಮಾಡ್ಬೇಕಾ ಅಂತಂದ್ರೆ ನಾವೇನು ಮಾಡ್ಬೇಕಾಗತ್ತೆ ಈ ಕಂಡೀಷನ್ ಆಗ್ತಾ ಇದ್ದೀನಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಬ್ರೇಕ್ ಆಗುತ್ತೆ ಲೂಪ್ ನೋಡ್ತಾ ಬನ್ನಿ ಎ ಈಸ್ ಈಕ್ವಲ್ ಟು ಫೈವ್ ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಬ್ರೇಕ್ ಆಗುತ್ತೆ ಓಕೆ ಸೊ ಇವಾಗ ಮತ್ತೆ ಇದನ್ನ ಸೇವ್ ಮಾಡಿಬಿಟ್ಟು ನಾನು ರನ್ ಮಾಡ್ತೀನಿ ಔಟ್ಪುಟ್ ವಿಂಡೋ ಏನಾದರೂ ಓಪನ್ ಇದೆಯಾ ಎಸ್ ಓಪನ್ ಇದೆ ಕ್ಲೋಸ್ ಮಾಡೋಣ ರನ್ ಮಾಡ್ತಾ ಇದೀನಿ ನಾನು ನೋಡ್ಬೋದು ಬ್ರೇಕ್ ಡೆಮೋ ಸ್ಟೇಟ್ಮೆಂಟ್ ಒನ್ ಟೂ ತ್ರೀ ಫೋರ್ ಮಾತ್ರ ಪ್ರಿಂಟ್ ಆಗಿದೆ ಆಗ್ಲೇ ಟೆನ್ ತನಕ ಪ್ರಿಂಟ್ ಆಗಿತ್ತು ಫೈವ್ ಆದ ತಕ್ಷಣ ಏನಾಗಿದೆ ಆ ಲೂಪಿಂದ ಹೊರಗಡೆ ಬಂದ್ಬಿಟ್ಟಿದೆ ಹಾಗಾಗಿ ಬೇರೆ ವಾಟ್ ಲೂಪ್ ಇಟಿರೇಷನ್ಸ್ ಆಗಿಲ್ಲ ಇದನ್ನ ನಾವು ವಾಟ್ ಡಿ ಬಗ್ಗೆ ಮಾಡಿ ನೋಡೋದಾದರೆ ನಾನಿಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ ಸೊ ಔಟ್ಪುಟ್ ವಿಂಡೋ ಕ್ಲೋಸ್ ಮಾಡೋಣ ಡಿ ಬಗ್ಗೆ ಮಾಡೋಣ ಹಾಗಾಗಿ ಡಿ ಬಗ್ ಸ್ಟಾರ್ಟ್ ಡಿ ಬಗಿಂಗ್ ಸಿ ನೋಡ್ತಾ ಬನ್ನಿ ಬ್ರೇಕ್ ಪಾಯಿಂಟ್ ಆಗಿದೆಯಾ ಇಲ್ಲಿ ಐ ಥಿಂಕ್ ಸಮ್ ಇಶ್ಯೂ ಇಸ್ ದೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಲೆಟ್ ಸಿ ಹ್ಞೂ ಎಸ್ ಬ್ರೇಕ್ ಪಾಯಿಂಟ್ ಇಲ್ಲಿ ಟ್ರಿಗರ್ ಆಗಿದೆ ನೋಡ್ಬೋದು ಎ ವ್ಯಾಲ್ಯೂ ಏನಿದೆ ಫಸ್ಟು ಎ ವ್ಯಾಲ್ಯೂ ಒನ್ ಇರುತ್ತೆ ಓಕೆನಾ ಒನ್ ಇದೆ ಎ ಈಕ್ವಲ್ಸ್ ಟು ಫೈವ್ ಇಲ್ಲ ಹಾಗಾಗಿ ಬ್ರೇಕ್ ಏನು ಆಗ್ತಾಯಿಲ್ಲ ನೋಡ್ತಾ ಬರ್ಬೋದು ಇಲ್ಲಿ ನೀವು ಸಿ ಬ್ರೇಕ್ ಏನು ಎಕ್ಸಿಕ್ಯೂಟ್ ಆಗಲಿಲ್ಲ ಡೈರೆಕ್ಟಾಗಿ ಸ್ಟೇಟ್ಮೆಂಟು ಎ ವ್ಯಾಲ್ಯೂ ಪ್ರಿಂಟ್ ಮಾಡ್ತು ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಯಿತು ನೆಕ್ಸ್ಟು ಎ ವ್ಯಾಲ್ಯೂ ಟೂ ಆಗಿದೆ ಮತ್ತು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಈಸ್ ಈಕ್ವಲ್ ಟು ಫೈವ್ ಹಾಗಾಗಿ ಬ್ರೇಕ್ ಆಗಿಲ್ಲ ಸೊ ಲೇಟರ್ ಎ ವ್ಯಾಲ್ಯೂ ತ್ರೀ ಆಯಿತು ಪ್ರಿಂಟ್ ಆಯಿತು ಎ ವ್ಯಾಲ್ಯೂ ಫೋರ್ ಆಯಿತು ಪ್ರಿಂಟ್ ಆಯಿತು ಇವಾಗ ಎ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆದಾಗ ಏನಾಗಿದೆ ಫೈವ್ ಆಗಿದೆ ಓಕೆ ಸೊ ನೋಡ್ತಾ ಬನ್ನಿ ಈಗ ಎ ಇಸ್ ಈಕ್ವಲ್ ಟು ಫೈವ್ ಎಸ್ ಇದು ಟ್ರೂ ಆದಾಗ ಬ್ರೇಕ್ ಸ್ಟೇಟ್ಮೆಂಟ್ ಇಲ್ಲಿಗೆ ಬಂದಿದೆ ನೋಡಿ ಆಗಲೇ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಡೈರೆಕ್ಟಾಗಿ ಇದು ಬಂದು ಎಕ್ಸಿಕ್ಯೂಟ್ ಆಗೋದು ಇವಾಗ ಬ್ರೇಕ್ ಆಗ್ತಾ ಇದೆ ಬ್ರೇಕ್ ಆಯಿತು ಅಂದರೆ ಈ ಕಂಡೀಷನ್ನಿಂದ ಏನಾಗುತ್ತೆ ಹೊರಗಡೆ ಬಂದುಬಿಟ್ಟು ಸೀದಾ ಕಂಟ್ರೋಲು ಈ ಲೂಪಿಂದಾನೆ ಹೊರಗಡೆ ಬಂದುಬಿಡುತ್ತೆ ನೋಡ್ಬೋದು ನೀವು ಲೂಪಿಂದ ಡೈರೆಕ್ಟಾಗಿ ಕಂಟ್ರೋಲ್ ಹೊರಗಡೆ ಬಂದಿದೆ ಗೊಟ್ಟಿಟಾ ಹಾಗಾಗಿ ನಮಗೆ ಏನು ಸಿಗುತ್ತಪ್ಪ ಅಂತಂದರೆ ಫೋರ್ ತನಕ ಮಾತ್ರ ಇಲ್ಲೇ ಔಟ್ಪುಟ್ ಪ್ರಿಂಟ್ ಆಗಿದೆ ಆಮೇಲೆ ಹೊರಗಡೆ ಬಂದಿದೆ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್ ವಿತ್ ರೆಸ್ಪೆಕ್ಟ್ ಟು ಬ್ರೇಕ್ ಸ್ಟೇಟ್ಮೆಂಟ್ ಸೊ ಇವಾಗ ಬ್ರೇಕ್ ಸ್ಟೇಟ್ಮೆಂಟ್ ನೋಡಿದ್ದಾಯಿತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡೋಣ ಕಂಟಿನ್ಯೂ ನೋಡೋಣ ಓಕೆ ಥ್ಯಾಂಕ್ ಯು ಆಲ್ ಹಾವ್ ಎ ನೈಸ್ ಡೇ